ಗಂಗ್ ನಿರ್ಮಾಣ ಆಗಿದೆ ಅಂದ್ರೆ ಖಗಂಗ ಅಂತ ಹೇಳ್ಬೇಕಾದಾಗ ಹೊಟ್ಟೆಲಿರೋ ಉಸಿರನ್ನ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ, ಅದಕ್ಕಾಗಿ ಖಗಂಗ ಅಂತ ಆಗುತ್ತೆ. ನಾಲ್ಗೆ ಪ್ಯಾಲೆಟ್ ಅನ್ನ ಬಾಯಿಯ ಮುಂಭಾಗಕ್ಕೆ ಹೊಡೆದು ಹೊಟ್ಟೆಲಿರೋ ಉಸಿರನ್ನ ಅಲ್ಲೇನಾದ್ರೂ ತಡೆ ಹಿಡಿದು ಹೇಳಿದ್ರೆ ಛ ಛ ಜ ಜನ್ಯ ಆಗುತ್ತೆ. ನಾಲ್ಗೆನ ಹೊಳಿಸಿ ಪ್ಯಾಲೆಟ್ ನ ಒಳಭಾಗಕ್ಕೆ ಹೊಡೆದು ಹೊಟ್ಟೆಲಿರೋ ಉಸಿರನ್ನ ಅಲ್ಲೇನಾದ್ರೂ ತಡೆ ಹಿಡಿದು ಹೇಳಿದ್ರೆ ಅದು ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ. ಇಷ್ಟು ಸೈಂಟಿಫಿಕ್ ಆಗಿರುವ ಕನ್ನಡದ ನಡುವೆ, ಇಷ್ಟು ಸೈಂಟಿಫಿಕ್ ಆಗಿರುವ ತಮಿಳಿನ ನಡುವೆ, ಬಂಗಾಳಿಯ ನಡುವೆ, ಮರಾಠಿಯ ನಡುವೆ ಇಂಗ್ಲಿಷ್ ಅನ್ನ ತಟ್ಟೆಲ್ ಹಾಕಿ ತೂಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾವ್ ಯಾವುದೇ ಭಾಷೆ ವಿರೋಧಿ ಅಲ್ಲ, ನಮ್ ಕನ್ನಡ ಭಾಷೆಯ ವೈಶಿಷ್ಟ್ಯವನ್ನ ಅಷ್ಟೇ ಹೇಳ್ಬೇಕು ಅಂತ. ನೋಡಿ, ನಾ ಚಿಕ್ಕವಳಿದ್ದಾಗ ಪಿ ಯು ಟಿ ಪುಟ್ಟಿಗೂ ಸಿ ಯು ಟಿ ಕಟ್ಟಿಗೂ ಎಷ್ಟು ವ್ಯತ್ಯಾಸವಿದೆ. ಆರಾಮಾಗಿ ತಿಳ್ಕೊಂಡ್ಬಿಡ್ತೀವಿ ಪಿ ಯು ಅಂದ್ರೆ ಪುಟ್ಟಿ ಸೇರಿಸಿದ್ರೆ ಪುಟ್ ಆಗುತ್ತೆ ಅಂತ. ಮಿಸ್ ನಾವು ಕೇಳ್ತೀವಿ ಮಿಸ್ ಪಿ ಯು ಟಿ ಏನೋ ಪುಟ್ಟಾಯ್ತು, ಸಿ ಯು ಟಿ ಪುಟ್ಟಾಗ ಆಗಿಲ್ಲ ಕಟ್ ಆಯ್ತು ಅಂತ ಮಿಸ್ ಹೇಳ್ತಾರೆ. ಅದ್ ಹಂಗೆ ಅದು ಅಂತ, ಯಾಕಂದ್ರೆ ಅದಕ್ಕೆ ಯಾವ್ದೇ ಆದಂತ ರಿಸರ್ಚ್ ಇಲ್ಲ. ಕನ್ನಡ ಸಾಹಿತ್ಯವನ್ನು ಉಳಿಸಲಿಕ್ಕೆ ಗಡಗನಾಥರು ಅವರು ಪುಸ್ತಕ ಮಾರಾಟಗಾರಲ್ಲ, ಆದ್ರೂ ಕೂಡ ತಲೆ ಮೇಲೆ ಪುಸ್ತಕಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಮಾರಾಟ ಮಾಡ್ಬರ್ತಿದ್ರಂತೆ. ಯಾಕೆಂದ್ರೆ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಅವ್ರು ಮಾಡ್ತಾ ಇರಲಿಲ್ಲ, ನಮ್ ಕನ್ನಡ ಸಾಹಿತ್ಯ ಉಳಿಲಿ ಅನ್ನೋಕ್ಕೋಸ್ಕರ ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾರಾದ್ರೂ ಒಂದ್ 25-30 ಕವನವನ್ನ ಬರ್ಕೊಟ್ರೆ, ಅವ್ರಂತಲ್ಲಿ ತಂದ್ಕೊಟ್ರೆ, ಅವ್ರು ಹೇಳ್ತಾ ಇದ್ರು ಕವನ ಏನಾದ್ರು ಚಲೋ ಇದ್ರೆ ನನ್ಗೆ ಬರೋ ಅಷ್ಟು ಸಂಬಳದಲ್ಲಿ ಅಂತ ಖರ್ಚು ಮಾಡಿ ನಿಮ್ಗೆ ಪ್ರಿಂಟ್ ಮಾಡಿಸ್ಕೊಡ್ತೀವಾ ಅಂತ. ಅವ್ರು ನಿನ್ನೆ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ.